ದೀರ್ಘಾಯವಾಗಿ ಅಂತ ಆಶೀರ್ವದಿಸ್ತೀನಿ ಆದರೆ ಒಂದಿನ ಸಾಯ್ತೀರಾ ಪರವಾಗಿಲ್ವಾ ನೀವು ನಗುತ್ತಾ ನಗ್ತಾ ಸಾಯಬಹುದು ಇಲ್ಲ ಅಳತಾ ಸಾಯಬಹುದು ಅದು ನಿಮಗೆ ಬಿಟ್ಟಿದ್ದು ಆದರೆ ಹೇಗಿದ್ರೂ ಒಂದಿನ ಸಾಯ್ತೀರಾ ಹೌದಾ ನಿಮಗೆ ಸಾಯೋದು ಬೇಡದಿದ್ರೆ ನೀವು ಇವತ್ತು ಶುರು ಮಾಡಿದ್ರೆ ನನಗೆ ಸಾಯೋದು ಬೇಡ ನನಗೆ ಸಾಯೋದು ಬೇಡ ನೀವು ಜೀವಿಸಲ್ಲ ಆದರೆ ಸಾಯ್ತೀರಾ ಅಷ್ಟೇ ಆಗೋದು ಹೌದಾ ಸಾವಿನ ಭಯ ನಿಮಗೆ ಜೀವಿಸೋದಕ್ಕೆ ಬಿಡಲ್ಲ ಆದರೆ ನಿಮ್ಮ ಸಾವನ್ನು ತಪ್ಪಿಸಲ್ಲ ಹೇಗಿದ್ರೂ ಸಾಯ್ತೀರಾ ಟು ಟರ್ಮ್ಸ್ ವಿತ್ ಮೋರ್ಟಾಲಿಟಿ ಒನ್ ವೆರಿ ಇಂಪಾರ್ಟೆಂಟ್ ನಶ್ವರತೆಯನ್ನು ಒಪ್ಪಿಕೊಳ್ಳೋದು ಬಹಳ ಮುಖ್ಯವಾದ ವಿಷಯ ನಶ್ವರತೆಯನ್ನು ಒಪ್ಪಿಕೊಳ್ಳದಿದ್ರೆ ನೀವು ಕಾಲ್ಪನಿಕ ಅವಾಸ್ತವಿಕ ಜಗತ್ತಿನಲ್ಲಿ ಜೀವಿಸ್ತಿದ್ದೀರ ವಾಸ್ತವ ಜಗತ್ತಿನಲ್ಲ ವಾಸ್ತವ ಏನಂದರೆ ನಾವು ಬರ್ತೀವಿ ಹೋಗ್ತೀವಿ ಅದೆಷ್ಟೋ ಅಸಂಖ್ಯ ಜನರು ನಮಗಿಂತ ಮುಂಚೆ ಬಂದು ಹೋಗಿದ್ದಾರೆ ಅಲ್ವಾ ನಿಮ್ಮ ಸಂಸ್ಥೆ ಸಾವಿರದ ಎಂಟುನೂರ ಐವತ್ತೇಳರಿಂದ ಇದೆ ಆ ವರ್ಷ ಸಂಸ್ಥೆಯನ್ನು ಹೇಗೆ ಪ್ರಾರಂಭಿಸಿದ್ರು ಅಂತ ಯೋಚಿಸ್ತಿದ್ದೆ ಯಾಕಂದ್ರೆ ಆ ವರ್ಷ ದೇಶದಲ್ಲಿಡೀ ಚಳುವಳಿಯಾಗಿತ್ತು ದೇಶದಲ್ಲಿಡೀ ಕ್ರಾಂತಿಯಾಗುತ್ತಿತ್ತು ಆದರೆ ಯಾರೋ ಹೇಗೋ ಸಂಸ್ಥೆ ಶುರು ಮಾಡಿಹೋದ್ರು ನೀವು ನಡೀತಿರೋ ಮಣ್ಣಿನಡಿಯಲ್ಲಿ ಅದೆಷ್ಟು ಜನರನ್ನು ಹೂಳಲಾಗಿದೆಯೋ ಹೌದಾ ಅಲ್ವಾ ನಮ್ಮ ಹಿಂದೆ ಭೂಮಿ ಮೇಲಿದ್ದ ಆ ಅಸಂಖ್ಯ ಜನರು ಈಗ ಎಲ್ಲಿದ್ದಾರೆ ಮೇಲ್ಮಣ್ಣು ಹೌದಾ ಅಲ್ವಾ ಇದೂ ಒಂದಿನ ಮೇಲ್ಮಣ್ಣಾಗುತ್ತೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ತುಂಬ ಆಳಕ್ಕೆ ಹೂಳಿದ ಹೊರತು ನೀವು ಎದ್ದು ಬರ್ತೀರಾ ಅಂತ ಹೆದರಿ ಅಂಥದ್ದು ಅಂಥದ್ದು ಕೆಲವೊಮ್ಮೆ ಆಗಿದೆ ಒಮ್ಮೆ ಹೀಗಾಯಿತು ಟೆಕ್ಸಸ್ನಲ್ಲಿ ವಯಸ್ಸಾದ ದಂಪತಿಗಳಿದ್ದರು ಇಬ್ರಿಗೂ ಎಪ್ಪತ್ತೈದು ಕಳೆದಿತ್ತು ಜೆರುಸಲೇಮ್ನ ಪವಿತ್ರ ನಾಡಿಗೆ ಹೋಗಬೇಕು ಅನ್ನೋದು ಅವರ ಕನಸಾಗಿತ್ತು ಆದರೆ ಬಿಸ್ನೆಸ್ ಮಕ್ಕಳು ಅವರನ್ನು ಬೆಳೆಸೋದು ಅವರ ವಿದ್ಯಾಭ್ಯಾಸ ಮದುವೆ ಅಂದುಬಿಟ್ಟು ಆಗಿರಲಿಲ್ಲ ಎಪ್ಪತ್ತೈದು ಕಳೆದ ಮೇಲೆ ಜೆರೂಸಲೇಮ್ಗೆ ಹೋದರು ಜೆರುಸಲೇಮ್ನಲ್ಲಿ ಪ್ರತಿ ಕಲ್ಲೂ ಕೂಡ ಇತಿಹಾಸದ ಕಥೆಗಳನ್ನು ಹೇಳುತ್ತೆ ಏಸುಕ್ರಿಸ್ತ ನಡೆದಿದ್ದ ಅನ್ನಲಾಗೋ ದಾರಿಯಲ್ಲಿ ನಡೆದರು ಅವನು ನೀರಿನಲ್ಲಿ ನಡೆದಿದ್ದ ಅನ್ನಲಾಗೋ ಜಾಗಕ್ಕೆ ಹೋದರು ಈ ಥರದ ಹಲವು ಜಾಗಗಳು ಅವರು ಇದರಿಂದ ಭಾವಪರವಶರಾದರು ದುರದೃಷ್ಟವಶಾತ್ ಮಹಿಳೆಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಲು ಗಂಡ ಅವಳ ದೇಹವನ್ನು ಟೆಕ್ಸಸ್ಗೆ ಒಯ್ಯೋದಕ್ಕೆ ಸಿದ್ಧತೆ ಮಾಡ್ತಿದ್ದ ಸ್ಥಳೀಯ ಜನರು ಬಂದು ಹೇಳಿದ್ರು ನೋಡು ಜೆರುಸಲೇಮ್ ಪವಿತ್ರ ನೆಲ ಸಾಯೋದಿಕ್ಕೆ ಇದೇ ಸರಿಯಾದ ಸ್ಥಳ ಅವಳು ಸರಿಯಾದ್ದನ್ನು ಮಾಡಿದಾಳೆ ಹಾಗಾಗಿ ಅಂತಿಮ ಸಂಸ್ಕಾರ ಇಲ್ಲೇ ಮಾಡಿ ಇಲ್ಲೇ ಹೂಳೋಣ ಇದಕ್ಕೆ ಬರೀ ಇಪ್ಪತ್ತೈದು ಸಾವಿರ ಡಾಲರ್ ಖರ್ಚಾಗುತ್ತೆ ದೇಹವನ್ನು ಟೆಕ್ಸಸ್ಗೆ ವಾಪಸ್ ತಗೊಂಡು ಹೋದರೆ ಸಾಗಿಸೋದಕ್ಕೆ ಹದಿನೆಂಟು ಸಾವಿರ ಡಾಲರ್ ಖರ್ಚಾಗತ್ತೆ ಮತ್ತು ಅಮೇರಿಕಾದಲ್ಲಿ ಶವ ಹೂಳೋದಕ್ಕೆ ಬಹಳ ಖರ್ಚಾಗತ್ತೆ ಇದೆಲ್ಲ ಸೇರಿಸಿ ಅಲ್ಲಿ ಜಾಸ್ತಿ ಖರ್ಚಾಗತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವಳು ಪವಿತ್ರ ನೆಲದಲ್ಲಿ ಸಾಯೋ ಆಯ್ಕೆ ಮಾಡಿದಳು ಅವಳನ್ನು ಇಲ್ಲೇ ಹೂಳಬೇಕು ಇಲ್ಲೇ ಹೂಳೋಣ ಗಂಡ ಇಲ್ಲ ಅವಳನ್ನು ಟೆಕ್ಸಸ್ಗೆ ತೊಗೊಂಡು ಹೋಗ್ತೀನಿ ಅಂತ ನೋಡು ನೀನು ಪತ್ನಿಯ ಸಾವಿನಿಂದ ತಲ್ಲಣಗೊಂಡಿದೀಯಾ ಸರಿಯಾಗಿ ಯೋಚಿಸೋಕ್ಕಾಗ್ತಿಲ್ಲ ನಮಗೆ ಅರ್ಥ ಆಗುತ್ತೆ ಹಾಗಾಗಿ ಸೂಪರ್ ಡಿಸ್ಕೌಂಟ್ ಕೊಡ್ತೀವಿ ಹದಿನೈದು ಸಾವಿರ ಡಾಲರ್ಗಳು ಚೌಕಾಸಿ ಮಾಡಿದರು ಇಲ್ಲೇ ಹೂಳೋಣ ಗಂಡ ಯೋಚನೆ ಮಾಡಿ ಇಲ್ಲ ಅವಳನ್ನು ಟೆಕ್ಸಸ್ಗೆ ತೊಗೊಂಡು ಹೋಗ್ತೀನಿ ಹಾಗವರು ಇದು ವಿವೇಚನೆ ಅಲ್ಲ ನಮಗೆ ಕಾಣಿಸ್ತಿದೆ ನೀನು ದುಃಖದಲ್ಲಿದ್ದೀಯ ನಲವತ್ತೈದು ವರ್ಷಗಳ ದಾಂಪತ್ಯ ಕೊನೆಗೊಳಿತು ನೀನು ಬಹಳ ತಲ್ಲಣಗೊಂಡಿದ್ದೀಯಾ ನೀನು ಸರಿಯಾಗಿ ಯೋಚಿಸ್ತಿಲ್ಲ ನಮಗೆ ಅರ್ಥ ಆಗುತ್ತೆ ಆದ್ದರಿಂದ ಮತ್ತು ನೀವು ಅಮೆರಿಕದ ಟೆಕ್ಸಸ್ನವರಾಗಿರೋದ್ರಿಂದ ನಿಮಗೆ ಭಾರಿ ಭಾರಿ ರಿಯಾಯಿತಿ ಕೊಡ್ತೀವಿ ಹತ್ತು ಸಾವಿರ ಡಾಲರ್ ಇಲ್ಲೇ ಮಾಡೋಣ ಬನ್ನಿ ಬನ್ನಿ ಮಾಡೋಣ ನಾನು ಹೇಳ್ತಿರೋದು ಅರ್ಥ ಆಗಬೇಕಂದ್ರೆ ನೀವು ಕಾಶಿಗೆ ಹೋಗಬೇಕು ಅಥವಾ ಹರಿದ್ವಾರಕ್ಕೆ ಅಲ್ಲಿ ಏನು ನಡೆಯುತ್ತೆ ನೋಡಬೇಕು ಗಂಡ ಯೋಚಿಸಿ ಅಂದ ಇಲ್ಲ ನಾನು ಅವಳನ್ನು ಟೆಕ್ಸಸ್ಗೆ ತೊಗೊಂಡು ಹೋಗ್ತೀನಿ ಅವರು ಬೆರೆಗಾಗಿ ಯಾಕೆ ಏನು ನಿನ್ನ ಸಮಸ್ಯೆ ಹತ್ತು ಸಾವಿರ ಡಾಲರ್ ಇಲ್ಲೇ ಮಾಡೋಣ ಅವನಂದ ನೋಡಿ ಟೆಕ್ಸಸ್ನಲ್ಲಿ ಹೂತವರು ಮೇಲೆದ್ದು ಬರಲ್ಲ ಹಾಗಾಗಿ ನೀವು ನಿಮ್ಮ ನಶ್ವರತೆಯನ್ನು ಒಪ್ಪಿಕೊಂಡ್ರೆ ಭದ್ರತೆ ಅಭದ್ರತೆ ಎಲ್ಲ ಇಲ್ಲವಾಗುತ್ತೆ ನೀವು ಪ್ರತಿದಿನ ನೀವು ಅಮರರು ಅನ್ನೋ ರೀತಿ ಬದುಕ್ತಿದ್ದೀರಿ ಇದು ನಶ್ವರ ಅನ್ನೋ ಮೂಲಭೂತ ಅರಿವು ಇದಿಲ್ಲಿ ಮಿತವಾದ ಸಮಯವಷ್ಟೇ ಇರುತ್ತೆ ಅನ್ನೋದು ಯಾವಾಗಲೂ ನಿಮ್ಮ ಅರಿವಿನಲ್ಲಿ ಇದ್ದಿದ್ದರೆ ನಿಮ್ಮ ಸಮಯವನ್ನು ಚೆನ್ನಾಗಿ ಬಳಸ್ಕೊಳ್ತಿದ್ರಿ ಖಂಡಿತವಾಗ್ಲು ಆ ಒಂದು ವಿಷಯ ನಿಮಗೆ ಮನದಟ್ಟಾದರೆ ಅಭದ್ರತೆ ಅನ್ನೋದು ಇರಲ್ಲ ಯಾಕಂದರೆ ಬದುಕಲ್ಲಿ ಪಡ್ಕೊಳ್ಳೋದಕ್ಕೂ ಏನಿಲ್ಲ ಕಳ್ಕೊಳ್ಳೋದಕ್ಕೂ ಏನಿಲ್ಲ ನೀವು ಏನಿಲ್ಲದೆ ಬಂದ್ರಿ ಬದುಕಲ್ಲಿ ಏನೇ ಆದರೂ ನೀವು ಲಾಭದಲ್ಲೇ ಇರ್ತೀರಿ ಹೌದಾ ಅಲ್ವಾ ತಾನೆ ಇನ್ವೆಸ್ಟ್ಮೆಂಟ್ ಮಾಡಿ ಬಂದ್ರಾ ಇಲ್ಲ ಏನೂ ಇಲ್ಲದೆ ಬಂದಿರಿ ಬದುಕಲ್ಲಿ ಏನೇ ಆದರೂ ನೀವು ಲಾಭದಲ್ಲೇ ಇರ್ತೀರಿ ಮತ್ತು ಹೇಗಿದ್ರೂ ಲಗೇಜ್ ತಗೊಂಡು ಹೋಗೋ ಹಾಗಿಲ್ಲ ಕೊನೆಯಲ್ಲಿ ನಿಮ್ಮ ಬಳಿ ಇರೋದು ಜೀವನದ ನಿಮ್ಮ ಅನುಭವ ಎಷ್ಟು ಆಳ ತೀವ್ರ ಮತ್ತು ಸುಂದರವಾಗಿತ್ತು ಅನ್ನೋದಷ್ಟೇ ಆದ್ದರಿಂದ ಇಷ್ಟು ತಲೆ ಕೆಡಿಸ್ಕೋಬೇಡಿ ಏನನ್ನೋ ಕಳ್ಕೊತೀರಾ ಅನ್ನೋ ಥರ ಆಡ್ತಿದ್ದೀರಾ ಇಲ್ಲ ಕಳ್ಕೊಳ್ಳೋದಕ್ಕೆ ಪಡ್ಕೊಳ್ಳೋದಕ್ಕೆ ಏನೂ ಇಲ್ಲ ನೀವು ಬರ್ತೀರಾ ಹೋಗ್ತೀರಾ ಓ ನನ್ನ ಬದುಕು ನನ್ನ ಬದುಕು ಅಂತಕೋತೀರಾ ಇಲ್ಲ ಭೂಮಿಯಲ್ಲಿ ನಿಮ್ಮ ಜೀವನ ಕಂಪ್ಯೂಟರ್ ಮೇಲೆ ಬರೋ ಅಪ್ ಹಾಕ್ತಾರಾ ಪಾಪಸ್ ನೋಡಿದ್ದೀರಾ ಪುಪ್ ಅಂತ ಬಂದು ಪುಪ್ ಅಂತ ಹೋಗ್ತೀರಾ ಅಷ್ಟರಲ್ಲಿ ಎದ್ದು ಮಿಂಚ್ತೀರಾ ಅನ್ನೋದಷ್ಟೇ ಪ್ರಶ್ನೆ ಸರಿನಾ ನೀವು ಮಿಂಚಿದರೆ ಕೆಲವೊಮ್ಮೆ ಜನರು ನೋಡಬಹುದು ಕೆಲವೊಮ್ಮೆ ಯಾರೂ ನೋಡದೆ ಇರಬಹುದು ಆದರೆ ನೀವು ನಿಮ್ಮೊಳಗೆ ಮಿಂಚ್ತಾ ಇದ್ದೀರಾ ಅದಷ್ಟೇ ಮುಖ್ಯ ಜನರಿಗೆ ಕಣ್ಣಿದ್ರೆ ನೋಡ್ತಾರೆ ಇಲ್ಲ ಅಂದರೆ ನೋಡಲ್ಲ ಅದು ಅವ್ರ ಸಮಸ್ಯೆ ಆದರೆ ನೀವು ಆಳವಾಗಿ ತೀವ್ರವಾಗಿ ಜೀವಿಸಿದ್ರಿ ಇಲ್ಲಿ ಮುಖ್ಯವಾಗೋದು ಅದಷ್ಟೇ ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಇದನ್ನು ತಂದರೆ ಅಭದ್ರತೆ ಅನ್ನೋದು ಇರೋದಿಲ್ಲ ಯಾಕಂದರೆ ಸಾವಿನಲ್ಲಷ್ಟೇ ಭದ್ರತೆ ಇರೋದು ಹೌದಾ ಅಲ್ವಾ ಜನರು ನನ್ನ ಬಳಿ ಬಂದು ಕೇಳ್ತಿರ್ತಾರೆ ಸದ್ಗುರು ನನಗೇನು ಆಗಬಾರ್ದು ಅಂತ ಆಶೀರ್ವದಿಸಿ ಇದೆಂಥ ಆಶೀರ್ವಾದ ನಿಮಗೆಲ್ಲಾನು ಆಗಲಿ ಅನ್ನೋದು ನನ್ನ ಆಶೀರ್ವಾದ ಜೀವನ ಅನ್ನೋದು ಎಲ್ಲಾನು ಆಗಬೇಕು ನೀವಿಲ್ಲಿ ಜೀವನವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬಂದಿದ್ದೀರಾ ಅನುಭವಿಸೋದಕ್ಕೆ ಬಂದಿದ್ದೀರಾ ಈಗಲೇ ನೀವು ನಿರ್ಧರಿಸಬೇಕು ಹ್ಯಾವ್ ಯು ಕಮ್ ಹಿಯರ್ ಟು ಅವಾಯ್ಡ್ ಲೈಫ್ ಅನುಭವಿಸೋದಕ್ಕೆ ಈ ಜೀವದ ಎಲ್ಲ ವಿವಿಧ ಆಯಾಮಗಳು ನಿಮಗೆ ಆಗಬೇಕು ಅಲ್ವಾ ತಪ್ಪಿಸ್ಕೊಳ್ಳೋದಕ್ಕೆ ಬಂದಿದ್ರೆ ಸಮುದ್ರ ಇಲ್ಲೇ ಇದೆ ಸಮುದ್ರ ಹಾರಬಹುದು ಜೀವನವನ್ನು ತಪ್ಪಿಸಬೇಕೆಂದಿದ್ರೆ ನೀವು ಸಾಯಬೇಕು ಮಾಡೋದನ್ನು ಎಫಿಶಿಯೆಂಟ್ ಆಗಿ ಮಾಡಬೇಕು ಅಲ್ವಾ ಜೀವಂತ ಇದ್ದು ಜೀವನ ತಪ್ಪಿಸ್ಕೋಬೇಕಂದ್ರೆ ತೊಳೆದಾಡ್ತೀರಾ ಅಭದ್ರತೆ ಎನಿಸಿದರೆ ನೀವು ಮಾಡೋದು ಅದನ್ನೇ ಜೀವನವನ್ನ ತಪ್ಪಿಸ್ಕೋತೀರ ಜೀವಂತ ಇದ್ದು ಜೀವನವನ್ನ ತಪ್ಪಿಸೋದಕ್ಕೆ ನೋಡಿದ್ರೆ ಬಹಳ ತೊಳಲಾಡ್ತೀರಾ ಜೀವಂತ ಇದ್ದಾಗ ಜೀವಿಸಿ ಸತ್ತಾಗ ಸಾಯಿರಿ ಆಮೇಲೆ ಮೇಲೆ